ಯುಗದಾಗ ದ್ವಾಪರದಾಗ ಬಂದ ಎಷ್ಟೈತಿ ಅಂತ ಕೇಳ್ತಾಳೆ ತಮ್ಮ. ಹದಿನೆಂಟು ಲಕ್ಷ 64,000 ವರ್ಷ ಐತಿ ಅವಿಷೈತಿ. ಎದ್ರದ ದ್ವಾಪರ ಯುಗದ ಅವಿಷ ಕೇಳ್ಯಾಳ. ಇದ್ ಶಿರಿ ಮೇಲ್ ಬರ್ಕ. ಏನ ಕಲಿಯುಗದಾಗ ಎಷ್ಟೈತಿ ಅಂತ ಕೇಳ್ಯಾಳ ತಮ್ಮ. ಹಾ ಎಷ್ಟೈತಿ? 432,000 ವರ್ಷ ಅವಿಷ ಐತಿ ನೋಡ. ಹೌದ ಕರೆಕ್ಟ್ ಆಯ್ತಂದ್ರೆ ಕರೆಕ್ಟ್ ಆತವಾ ಇರ್ಲಿಕ್ಕ ಅಂದ್ರ ಏನತ್ತ ಕೇಳ್ಯಾಳು. ಇದು ನಿನ್ನ ಪೀಸಿನ ಮೇಲೆ ಬರ್ಕ. ಏ ತಮ್ಮ ಈಗ ಕಾಲು ಹಿಡಿಬೇಕತ್ತ ನಾವು. ಇದನ್ನು ದನ ಕಾಲು ಕಾಯಿ ಹುಡುಗರು ಹೇಳ್ತಾರೆ. ದನ ಕಾಯಿ ಕಾಯಿ ಹಿಡಿ ಹುಡುಗರು ಹೇಳ್ತಾರ. ಕಾಯಿ ಹುಡುಗರು ಕೇಳಬೇಕಾದ್ರೆ ಕೇಳಂಗಿಲ್ಲ ತಂಗಿ. ನಿನ್ನ ಹಂಗ ಬಿಡಂಗಿಲ್ಲ. ಯಾಕೆ ನಾ ಏನ್ ಕೇಳಿ ಅದನ್ನ ಹೇಳಬೇಕಾಗಿತ್ತು ತಮ್ಮ. ಒಂದು ಮಾತು ಕೇಳೋಣ ಒಯ್ಕಿಗೆ. ಹಾ ಕಾಲು ಹಿಡಿದ ಜೋತು ಬೀಳತ್ತ ಹೇಳ್ತಾಳೆ. ಹೌದ ಈಗ ನಾ ಹೇಳಿಲ್ಲ ನೀ ಏನ್ ಹಿಡಿದು ಜೋತು ಬೀಳ್ತಿ. ಏನ್ ಹಿಡಿದು ಜೋತು ಬೀಳಕ್ಕೆ ಕಾಲು ಬೀಳುವ ಹಂಗಾರ ಬಾ ಇಲ್ಲಿ ಕೋಲೆದಾಗ ಬಿಟ್ಟು ಕೋಲೆ ಬಿಟ್ಟು ಬಾ. ಎಲ್ಲಿ ಹೋಗಿದೆ ಕೋಲೆ ಬಿಟ್ಟು ಬಾ. ಕೋಲೆ ಹಿಡಿದಾಗದಲ್ಲ ಅದ. ಏ ತಮ್ಮ ಬಿಡಬಾಡಿಕಿನ ಸಣ್ಣ ಕೋಲೆದಾಗ ಬಿಟ್ಟು ಬಾ. ಯಾಕಂದ್ರ ಪ್ರಶ್ನೆ ಮಾಡಿ ದೊಡ್ಡ ದೊಡ್ಡ ಕೇಳ್ತಿ ಹೋಗಿ ಕೋಲೆ ಹಿಡಿತಿ. ಕೋಲೆ ಹಿಡಿದಾಗದ ಮಾಡಬೇಡ. ಯಾಕಂದ್ರ ಯಾಕ್ರಿ ನಾವೊಂದು ಅವತಾರ ತೊಟ್ಟಿರ್ತು. ಏನಾಗ್ತದ ಅದರಾಗ ಬಂದು ಇಕ್ಕೊಂದು ಭಾಷೆ ಕೇಳ್ತಾಳ ಮಾಸ್ತರ್. ಕೇಳ್ತಾರ ಯಾಕಂದ್ರ ನನ್ನ ನೋಡಕ್ ನೀನ ಬಂದಿ. ನಾನು ನೋಡಕ್ ನಿನ್ನ ಗೋಳಿಯ ಬಂದೈತಿ. ಹೌದ್ರಿ ನನ್ನ ಆಕಳ ಏನ ಬಂದಿಲ್ಲ ಅಂತ ಬಂದಾಳ ತಮ್ಮ. ಹೇಳತಾರು ಈಕೆ ಆಕಳ ಬಂದಿಲ್ಲ ಅಂತ ನಾನು ನೋಡಕ್. ಹೇಳತಾರ ನಮ್ಮ ಗೂಳಿನ ಈಕೆನ ನೋಡಕ್ ಹೋಗೈತತ್. ಈಕೆ ಪಕ್ಕ ಇದ್ರಾಗ ಶಾನೆ ಅದಾಳತ್ತ ನಿಮಗೆ ಹೇಳಿಲ್ಲ ಮೊದಲ. ಒಂದು ಶಾಸ್ತ್ರದಾಗೂ ಬರಂಗಿಲ್ಲ ಈಕೆ. ಬರೇ ಹೆಂಗ ಬರೇ ಮಾಡೋದಾಗದ ಅಂತ ಹೇಳ್ತಾಳ ಈಕೆ. ಹೌದಲ್ಲ ಯಾಕಂದ್ರ ಒಂದು ಮಾತು ಕೇಳ್ಯಾಳ ಶಾನೆ ಅದಾಳ. ಹೌದ ನನ್ನ ನೋಡಕ್ ನೀನ ಬಂದಿ ನಿನ್ನ ನೋಡಕ್ ನಾ ಬಂದಿಲ್ಲ ಅಂತ ಹೇಳ್ಯಾಳ. ಹೌದಲ್ಲ ಆದ್ರೆ ಏನ್ ಮಾಡಿರ್ತಾರು ಏನ್ ಮಾಡ್ತಾರಪ್ಪ ಅಟ ಸಂಕ್ಷಿಪ್ತಾಗ ಮುಗಿಸಿ ಹೋಗುನು ಈಕಿ. ಕರೆ ಕರೆ ನಿಮ್ಮ ಅವ್ವ ನಾನಿ ಮಾಡಿ ಹೇಳ. ಕರೆ ಕರೆ ನಿಮ್ಮ ಅವ್ವ ನಾನಿ ಮಾಡಿ ಹೇಳು ವಿದ್ಯಾಶ್ರೀ. ಏನ ಬರುವಾಗ ಹೊಸವಾಗಿ ನನ್ನ ಮದುವೆಯಾಗಿ ಬರುವಾಗ ನೀವು ಹಬ್ಬಕ್ಕೆ ಬಂದೋ ಏನ ಹಬ್ಬಕ್ಕೆ ಬಂದೋ ಜೋಡ 5 ಮಂದಿನ ಕರ್ಕೊಂಡು ಬಂದೋ. ಹೌದು ಬೇಕಲ್ಲ ಒಬ್ಬಕ್ಕೆ ಬಂದಾಳ ರೀ ಹೊಸವಾಗಿ ಬರುವಾಗ. ಹಂಗಿಲ್ಲ ತಮ್ಮ 5 ಮಂದಿನ ಜೋಡ ಕರ್ಕೊಂಡು ಬಂದಾಳ ಈಗ ಹೊಸವಾಗಿ ಬರುವಾಗ. ಆರ್ತಿ ಕಿತ್ಕೊಂಡು ಬರ್ತಾರ ಅವ್ರು ಬಂದ ಮೇಲೆ 5 ದಿನ ಈಗ ನನ್ನ ಮನ್ಯಾಗ ನೆತ್ತ ಮೇಲತ್ತ. ಹೊಸವಾಗಿ ಆದ್ಮೇಲೆ ತಿಕ್ಕಿನ ಕೇಳ್ತಾರ ಅವ್ರು 5 ಮಂದಿ ಕೂಡಿ. ಏನಂತ ತಂಗಿ ಹೆಂಗಾಗೈತಿ ಕೆಲಸ ಅಂತ ಕೇಳ್ತಾರ ಅವ್ರು. ಹೌದು ಹೆಂಗೈತಿ ಈಕ ಏನು ಹೇಳ್ತಾಳು. ಏನು ಹೇಳ್ತಾಳ ತಮ್ಮ ಏ ಕೆಲಸ ನಾದ ಪದ್ಧತಿ ಆಗೈತೆ ಅಂತ ಹೇಳ್ತಾಳೆ. ಅವಾಗ ಅವ್ರೇನು ಹೇಳ್ತಾರು ಏನು ಹೇಳ್ತಾರ ಹಂಗಾದ್ರೆ ನಾವು ನಡೆದು ಇವತ್ತು ಊರಿಗೆ ಅಂತ ಹೇಳ್ತಾರ ಅವ್ರು. ನೋಡು ಪಿಚ್ಚಗಾಡಿನ ಪೀರಿ ಹಿಂಗೆ ಹೇಳಕ್ ಹೋಗಬೇಡದಾಗಲ್ಲ. ಬರುವಾಗ 5 ಮಂದಿನ ಕರ್ಕೊಂಡು ಬಂದಿ ಒಬ್ಬಕ್ಕೆ ಏನು ಬಂದಿಲ್ಲ ನೀ. ಇಲ್ಲ ಯಾಕಂದ್ರ ಒಬ್ಬಕ್ಕೆ ಬರೋದಿಲ್ಲ ಅಂದ್ರು ನೀನು ಹಂಗ ಬಿಡಂಗಿಲ್ಲ ಗುಜ್ಜು ಗುಜ್ಜು ತಗೊಂಡು ಬರ್ತೇನೆ. ಯಾಕಂದ್ರೆ ಏನು ಕೇಳ್ತಾಳ ಮತ್ತೊಂದು ಮಾತು ಏನು ಕೇಳ್ತಾರ ನಿನ್ನ ಪರಮಾತ್ಮ ಅಂದ್ರೆ ಎಂತವದಾನ. ಹೌದು ಪರಮಾತ್ಮ ಅಂದ್ರೆ ಯಾರಿಗಂದ್ರ ದೇವ್ರ ಅಂದ್ರೆ ಎಲ್ಲಿದಾನ ಅಂತ ಕೇಳ್ಯಾಳ ತಮ್ಮ. ಹೌದು ಯಾವ ಬಾಡ ನಮಗ ಹಡದವನ ಅವನಿಗೆ ಹೇಳು. ಅವರ ತಾಯಿ ತಂದೆ ಹೆಸರ ಅಂತ ಹೇಳ್ತಾಳೆ. ಅವ ಎಲ್ಲಿದಾನೆ ಹಂತಲ್ಲಿ ಕೂತ ಯಾಕಂದ್ರ ನಮ್ಮ ಪರಮಾತ್ಮ ಎಂತವದಾನು ಎಂತಾವ ಕೇಳತ್ತ ನಿನಗೆ ಹೇಳಿಲ್ಲ ನಾ ಮೊದಲ. ಬರಬರ ಐತ್ಲ ಎಂತಾದ ಕೇಳಿ ನಾ ಹೇಳ್ತೇನೆ ನಿನಗೆ. ಮತ್ತೆ ಇದೇಗೇನು ಕೇಳಿದಿಲ್ಲ ಅಂತಾವ ಬೇಡತ್ತ ನಿನಗೆ ಮೊದಲ ಹೇಳಿ. ಪರಮಾತ್ಮನ ತಾಯಿ ತಂದೆ ಹೆಸರು ಕೇಳ್ತಾಳ ತಮ್ಮ. ನಮ್ಮ ಪರಮಾತ್ಮಗೆ ಹೆಂಗಾಗೈತಿ ಹೆಂಗೈತಮ್ಮ ನೋಡು. ಪರಮಾತ್ಮಗ ತಾಯಿ ಇಲ್ಲ ತಂದಿಲ್ಲ ಬಂದಿಲ್ಲ ಬಳಿಗಿಲ್ಲ ಏನೇನು ಇಲ್ಲ. ನಮಗೆ ಪರಮಾತ್ಮ ನಿಜ ವಸ್ತು ನಾವು ಒಬ್ಬ ಅದ ನಾವು ನಿರಂಕಾರದಾಗ ಒಬ್ಬ ಅದಾನ. ಮತ್ ಈಗ ಅವ್ರ ತಾಯಿ ತಂದೆ ಕೇಳ್ತಾಳ ಪರಮಾತ್ಮ ಅಂದ್ರೆ ಎಂತವದಾನ. ಗಾಳಿಗೆ ಹಾರಿದ್ರೆ ಹಾರಸವಲ್ಲ ಬೆಂಕಿಯಾಗ ಹೋಗಿದ್ರೆ ಸುಡಾವಲ್ಲ ನೀರಿನಾಗ ಮುನಿಗಿಸಿದ್ರೆ ಮುನಗಾವಲ್ಲ ಮುನಗಾವಲ್ಲ ಕೈಯಾಗಿ ಹಿಡಿತನ ಅಂದ್ರೆ ಸಿಗಾವಲ್ಲ ಸಿಗಾವಲ್ಲ ಕರೆ ಅವು ಇಲ್ಲದ ಜಾಗ ಒಂದು ಇಲ್ಲ. ಹಂಗ ಹೆಂಗ್ರಿ ಪರಮಾತ್ಮ ಇಲ್ಲದ ಜಾಗ ಒಂದು ಇಲ್ಲ. ಅವನ ಆಜ್ಞೆ ಇಲ್ಲದ ಒಂದು ಹುಲ್ಲು ಕಡ್ಡಿ ಸುದಿ ಕಳಿಗಾಡಕ ಮೇಳಿ ಅಲ್ಲ. ಹೌದೌದು ತಂಗಿ ನಿನ್ನ ಒಳಗಿದ್ದವ ಅವದಾನ ಅವನದಾನು ನಿನ್ನ ಹೊರಗಿದ್ದವ ಅವದಾನ ಅವನದಾನ ಒಳಗ ಹೊರಗ ತೋರಿದವ ಅವದಾನ. ಹೌದೌದ ಪರಮಾತ್ಮ ಇಲ್ಲತ್ ನೀ ವಾದ ಮಾಡಬೇಡ. ಜೇರ ಕಡತ ಪರಮಾತ್ಮ ಒಂದೀಟ ಸೈಡ್ ಆದಂದ್ರ ಏನಾಗತ್ತೆ ಈಕಿದ ಏನಾಕೈತಿ ಗತಿ ಏನಾಗ್ತದ ತಮ್ಮ ನಡ್ಯಾಂಗಿಲ್ಲ ಇಲ್ಲಿ ಹಂಗ್ಯಾಂಗ ನಡೀತದ. ಹೌದಲ್ಲ
ನಮ್ಮ ಪರಮಾತ್ಮ ಅಂದ್ರ ಬ್ಯಾರೆ ಅದಾನ, ದೇವ್ರ ಅಂದ್ರ ಎದಕ್ಕಂದ್ರ ಕೇಳ್ಯಾಳ ತಮ್ಮ. ಕೇಳ್ಯಾರು ದೇವ್ರ ಅಂದ್ರ ಹೆಂಗ? ಹೆಂಗ ದೇಹ ಅಂದ್ರ? ದೇಹರಹಿತ. ದೇಹರಹಿತ ಅಂದ್ರ ವರ್ಣರಹಿತ. ವರ್ಣರಹಿತ ಅಂದ್ರ ರೂಪರಹಿತ. ರೂಪರಹಿತ ನೋಡು ನನ್ನ ಪರಮಾತ್ಮ ಹೆಂಗದಾನ. ಇನ್ನು ಮುಂದೆ ನೀ ಕೇಳಾಕ ತಗದು ಇಲ್ಲ, ಕೇಳಿದ್ರ ನೀ ತಿಳಿದ್ರ ಕೇಳಂಗಿಲ್ಲ, ತಿಳಿಲಿಕ್ಕ ಮಾತ್ರ ಹುಚ್ಚಿಗತ್ಲಿ ಕೇಳಾಕ ಬರ್ತೀನಿ ನಾನು. ಹೌದೌದ್ರಿ ಹೌದಲ್ಲ. ಅದಕ್ಕ ತಮ್ಮ ಬಾಳ ಚಂದ ಕೇಳ್ಯಾಳು. ಕೇಳ್ಯಾರು ಅದಕ್ಕಾದ್ರೂ ನಿನಗೊಂದು ಮಾತು ಹೇಳ್ತಾನ. ಏನ ಸಬದವ್ರಿಗೊಂದು ಮಾತು ಹೇಳೋಣ. ಏನ್ ಹೇಳ್ತೀರಿ? ಯಾಕಂದ್ರ ಆಕೆ ಕೇಳಿದಂತ ಪ್ರಶ್ನೆಗೂ ಒಂದು ಬಿಡಂಗಿಲ್ಲ. ಏನಿಲ್ಲ ಖರೆ. ನೀವು ಹೆಂಗ ಈಗ ಗಪ್ಪ ಕೂತಾರಲ್ಲ, ಹಿಂಗ ಕುಂಡದಾಗದ ನಿಮ್ಮದ? ಏನಾಗ್ತದ ಈ ಮಶೀಬ್ ನಾಳದಕ್ಕಿದ ಗಡಿಗಿ? ಏನಾಗ್ತದ್ರಿ ಶುದ್ಧ ಮಾಡೋದಾಗದ ನಂದು ಇವತ್ತು. ಹೌದಲ್ಲ, ಯಾಕಂದ್ರೆ ನೀವು ಹೆಂಗ ಕೂತಾರಲ್ಲ, ಈಗ ಹಿಂಗ ಗಪ್ಪ ಕುಂಡದಟ್ಟ ಮಾಡ್ರಿ ನೀವು. ಈಗ ತಮ್ಮ ಮೈದಿನ ಬಿಸಿಲಾಗಿ ಎಲ್ಲೆಲ್ಲಿ ಹೋಗಿ ಬರ್ತಾಳ ಬರಲಿ? ಹುಡುಗಿ ತರಾಸಾಗಿ ಏನೇನು ಬ್ಯಾರೆ ಮಾತಾಡಕ್ ಹೈತಾಳ ಒಳಗ ಒಂದೊಂದು. ಏನ್ ಹೇಳತಾರ? ಹ್ಮ್ ಗಜರಿಕಾಯಿ ತಿನ್ಕೋತ ಕೂತೀನಿ ಅಂತ ಬರೀ ತಿನ್ನೋದರ ಮಾಡು, ಬೇಕಾರ ಹೇಳೋದರ ಮಾಡಂದತ. ನಾ ಯಾರು ಮಾಡ್ತಾನ ನೀ ಯಾವ ನಾನು ಕೇಳವ ಅಂದತ. ಹೌದಲ್ಲ ಈ ಕೇಳ್ತಾಳ ನೋಡು ಶಾನ್ಯ ಮಾರಿಕಿ. ಏನತ್ ಹೇಳ್ತಾಳ? ಏನ್ ಹೇಳ್ತಾಳ? ನೀ ಹಂಗೆಲ್ಲ ಮಾಡಕ್ ಹೋಗ್ಬೇಡ ಲಕ್ಷ್ಮಣ ಅಂತ ನನಗೆ ಹೇಳ್ತಾಳ. ಅವಂದು ಕದತಾಳ. ಹ್ಮ್ ಇವ್ರವ್ ಮಾತಾಡ್ತಾಳ, ಅದಕ್ಕೆ ಕಲ್ತಾಳ ಅದನ್ನ. ಅದ ನಾನು ಹೇಳಿನಿ, ಸ್ವತಃ ನಿಂದ ಇದ್ರೆ ಮಾತಾಡತ್ ಹೇಳಿನಿ. ನಾಗರಾಮ ಹಾದ್ ನಡೆದಿತ್ತು. ಇದು ಜಂತ ಏನ್ ಮಾಡ್ತಿತ್ತು? ಹೇಸಿಗೆಯಾಗಿ ಬಿತ್ಕೊಂಡ್. ಏನ್ ಮಾಡ್ತಿತ್ರಿ ಮಾಸ್ತರ? ಹಾವು ಹೋಗುವಂಗ ಹೋಗಿತ್ತ. ಹಾವು ಹೋಗುವಂಗ ಹಾದಿ ಮ್ಯಾಲ ನಡೆದಿತ್ತು. ಇದು ಮಶೀಬ ನಾಳ ಜಂತ ಏನತ್ತಿಲ್ಲ, ಮಶೀಬ ನಾಳ ಜಂತ ಹೇಸಿಗೆಯಾಗಿ ಬಿತ್ಕೊಂಡ್. ಇದ ಹೆಂಡ್ಯಾಗ ಬಿದ್ದ ಅಂತಿತ್ತು. ಇದು ಏನತ್ತೇಳಿ? ಏನ ನಾಗ್ಯಾ ಗೂಗ್ಯಾ ಅಂತಿತ್ತು. ಅವ್ ನಾಗಾಪರ ಹಾದ ನಡೆದ. ನಾಗ್ಯಾ ಗೂಗ್ಯಾ ಅಂದಾಗ ನಾಗಪ್ಪ ಏನ್ ಮಾಡ್ತಾನು? ಏನ ಕಚ್ಚಾ ಕೋಕೆ ಬಾಯಲ್ಲ ಹೇಸಿಗೆ ಆಕೈತಿ. ಬ್ಯಾಡಿನ ಯಾಕ ಏನ್ ಬ್ಯಾಡ, ನಾ ಸುಮ್ ಹೋಗುನು ಅಂತ ಹೇಳಿ ಸುಮ್ ಹೋಗಿಬಿಟ್ಟು. ಇದು ಜಂತ ಏನಂತಿತ್ತು ಮಶೀಬ ನಾಳೆ ಜಂತ ನೋಡಿ ನಾಗ ನನಗ ಹಂಚಿ ಹೋದ ನೋಡಿ ಅಂತ ಹೇಳ್ತ. ಅವ್ ನಾಗಪ್ಪ ಒಂದು ತಾಸು ಬಿಟ್ಟು ಹೊಳೆ ಅದ ಹಾದಿಲಿ ಬಂದವ್. ಏನಾಗಿತ್ತ ಬರುದ್ರೊಳಗೆ ತಮ್ಮ ಇದು ಜಂತ ಏನ್ ಮಾಡಿತ್ತು? ಏನ್ ಮಾಡಿತ್ತು? ಈಗ ಹೆಂಗ ಕಂಡಪಟ್ಟೆ ಬಿಸಿಲು ಬಿಡಾಯ್ತಿತ್ತಲ್ಲ, ಹಿಂಗ ಬಿಸಿಲು ಬಿಡಾಯ್ತಿತ್ತು ಬರುದ್ರ ಒಳಗಾಗಿ ತಮ್ಮ ಶಟದ ಶಟದ ಬಿದ್ದಿಡಿಕ್ಕೆ ಹಂಗ ನಿಂದ ಆಟ ಹಂಗ ಶಟದ ಹೋಗಬೇಡ. ನೆಟ್ಟಗ ಹೋಗಿಲತ್ತ ನಿನಗೆ ಹೇಳ್ತೇನೆ. ಅದ್ರಾಗ ಒಂದು ಮಾತು ಬೇರೆ ಬೇರೆ ಅತ್ತ ಹೇಳ ತಮ್ಮ. ಯಾಕಂದ್ರ ನಿಮ್ಮ ಪರಮಾತ್ಮ ಎಂಥವದಾನ? ಮೊದಲು ಹೆಂಗ ಹುಟ್ಟ್ಯಾನ, ಯಾರನ್ನು ಹುಟ್ಟಿಸ್ಯಾನ, ಪ್ರಥಮದಲ್ಲಿ ಅವ ಹೆಂಗಿದ್ದತ ಕೇಳ್ಯಾಳ ತಮ್ಮ. ಹೇಳಲ್ಲ ಒಂದೀಟ ಏ ಗುರು ಮಾರ್ಗದಲ್ಲಿ ಇಲ್ಲ ಹಿರಿಯರ ಬಹಳ ಬಾರದೊಂದರ ಶಕ್ತಿ ಶಂಬನ ಸರಿ ಅಲ್ಲ ಏ ಪರಮಾತ್ಮಗ ಪಾರ್ವತಿ ಕೇಳತಾಳು. ಏನ್ ಕೇಳ್ತಾಳಪ್ಪ ನೋಡ? ಏನತ್ ಕೇಳತ ಆ ಪಾರ್ವತಿ ಅಲ್ಲಿ ಪರಮಾತ್ಮನ ಕೇಳಕ್ ಹೈತಾಳ. ಈ ಮಶೀಬ್ ನಾಳ ಪಾರ್ವತಿ ಪೀಚುಗಾಣಿನ ಪೀರ್ ನಾನು ಕೇಳಕ್ ಹೈತಾಳ. ಹೆಂಗ ಹೆಂಗ ಹೇಳತಾನ ಕೇಳು ಒಂದಿಟ್ಟ. ಹೆಂಗ ಪರಮಾತ್ಮಗ ಪಾರ್ವತಿ ಕೇಳತಾಳ ಕೇಳ ಕೈಯ ಮುಗದ ಬಾಡಿಯಲಿ ಮತ್ತೊಮ್ಮೆ ಕೇಳ ಕೈಯ ಮುಗದ ಬಾಡಿಯಲಿ ಈ ಸೃಷ್ಟಿ ಆಕಾರವಿದು ಹೆಂಗ ಅಂತ ಹೇಳರಿ ಬಿಹಾರಿ ಸ್ವಾಮಿ ತಪಶೀಲ
ಈ ಕೆಲ್ಸಿದ್ದಾಗ ಅವನ ಕಡೆ ಯಾಕೆ ಹೋಗ್ಬಾರ್ದ? ಈ ಸೃಷ್ಟಿ ಆಕಾರ ಹೆಂಗಾತದ ಕೇಳತಾಳ? ಹಾ ಕೇಳತಾರ. ನೀನ ಮಾಡ್ಕೋಬೇಕಾಗಿತ್ತ. ಏ ಮಾಡ್ಬೇಕಲ್ಲ ನೀನ? ಹೌದು, ಸೃಷ್ಟಿ ಆಕಾರ ಹೆಂಗ ಹೇಳತಾನ ಶಕ್ತಿ ಪಾರ್ವತಿ ಕೇಳ ಬಾಯಿನ ಬಯಲ ಬಾಯಿಲ ಮತ್ತೊಮ್ಮೆ ಕೇಳ ಪ್ರಥಮ ಬಯಲೇನು ಎದ್ದೇಳ ಏಳು ಪಾತಾಳವೆಲ್ಲ ಎಕ್ವೀಸ ಸ್ವರಗಿಲ್ಲ ನೀನು ಮರಲಾಗ ಎದ್ದೇಳ ಏಳು ಪಾತಾಳವೆಲ್ಲ ಎಕ್ವೀಸ ಸ್ವರಗಿಲ್ಲ ನೀನು ಮರಲಾಗ ಎದ್ದೇಳ ದಿಕ್ಕಗಳು ಅಷ್ಟ ವಾಸ ಸಪ್ತ ಸಮುದ್ರ ಏನೇನು ಇಲ್ಲ ಮತ್ತೊಮ್ಮೆ ಕೇಳ ಸಪ್ತ ಸಮುದ್ರ ಏನೇನು ಇಲ್ಲ ಅಷ್ಟ ದಿಕ್ಕ ಇಲ್ಲ ಸೂರ್ಯ ಚಂದ್ರರಿಲ್ಲ ಭೂಮಿ ಆಕಾಶ ಎದಿರಿಲ್ಲ ಮುಗಿಲ ಅಷ್ಟ ದಿಕ್ಕ ಇಲ್ಲ ಸೂರ್ಯ ಚಂದ್ರ ಇಲ್ಲ ಹೇಳ ಆಕಾಶ ಎದ್ದಿದೆಲ್ಲ ಮುಗಿಲ ನಿರಂಕಾರ ಏನು ಒಳಗ ಪರಬ್ರಹ್ಮ ಕಡೆ ಯಾರು ಎಲ್ಲ ಮಾರಿ ಅಹಂಕಾರ ಜಯಕಾರ ಆಕಾರ ನಿರಾಕಾರ ಹಂಕಾರ ಜಯಕಾರ ಆಕಾರ ನಿರಾಕಾರ ಕಡೆ ಮಾತಾರಿಲ್ಲ ಹತ್ತ ಕಡಿಮೆ ಮತ್ ಏನದ್ ಕೇಳ್ತಾಳು? ಏನ್ ಕೇಳತ್ತಾರಿ? ಬಾಳ ಶಾಣೆ ಅದಾಳ ಮಶಿಪ್ನಾಳ ಹುಡುಗಿ. ಹಾ ಹೆಂಗ ಏನತ್ ಕೇಳ್ತಾಳ ಅಂದ್ರ ತಮ್ಮ ಏನ್ ಕೇಳತ್ತಾರ? ಈಕಿಗೂ 18 ಇರ್ತಾವತ್ತ ವಯಸ್. ಹಾ ಹಾ 18 ಇರ್ತಾವತ್ತ. ನಮಗ 18 ಇರ್ತಾವತ್ತ. ಮತ್ ಇದ್ರಾಗ ನೀ ಹಂಗ ದೊಡ್ಡ ಕೇಕಿ? ತಾನ ಸ್ವತಃ ಹೇಳಿ ಹೋಗ್ಯಾಳ ಮತ್ ಬಾಯ್ಲೆ. ಹೌದೌದು. ಏನತ್ ಹೇಳ್ತಾಳ? ಏನತ್ ಹೇಳ್ತಾರ? ಏನತ್ ಹೇಳ್ತಾಳ ಅಂದ್ರ ತಮ್ಮ ಏನತ್ ಹೇಳ್ತಾರಿ? ಗಂಡಿಗೆ 21 ಹಾ ಗಂಡಿಗೆ 21 ಹೆಣ್ಣಿಗೆ 18 ವಯಸ್ಸತ್. ಹಾ 18 ವಯಸ್ಸ ಅಂತ ಹೇಳ್ತಾರು. ಮತ್ತೊಂದು ಮಾತು ಏನ್ ಕೇಳ್ತಾಳು? ಏನ್ ಕೇಳ್ತಾರ? 18 ವಯಸ್ಸ ಅಂದ್ರ ಮತ್ತೆ ಈಕೆ ಕಡಿಮೆ ಅದಲ್ಲ ಇಲ್ಲಿ. ಹಾ ಹಾ 20 ವಯಸ್ಸ ನಮ್ದು ಹೆಚ್ಚಾತು. ಹೆಚ್ಚಾತಲ್ಲ ಅದ್ರಾಗ ಈಕೇನ್ ಹೇಳ್ತಾಳ ತೆಗದಾಳ ಕಾಲಾದಿ. ಹೆಂಗ ತೆಗದಾರು ಮಶಿಬನಾಳ ಹುಡುಗಿ? ಹಾ ಹೆಂಗ ತಮ್ಮ ನನಗೆ ಯಾಕೆ 18 ಇಟ್ಟಾರ ನಿನಗ ಗೊತ್ತ ತಿನ್ನದ ಕೇಳ್ತಾಳಿ. ಹೆಂಗ ಎರಡು ಸಮ ಇಟ್ಟರ ಏನಾಗ್ತದೆ? ಮಳಕಾಲ ಪಾಟಿ ತಿರುಗುತ್ತದ ಓತ್ ನಮ್ಮ ಹಿಮರಿಕೆ ಬರ್ತಾವ ಹೇಳ್ತಾರ ತಮ್ಮ ಈಕಿಗಿನ ತಿಳಿದಿಲ್ಲ ಹುಚ್ಚ ಐತಿ ಹುಡುಗಿ. ಹೆಂಗ ಹುಚ್ಚ ಐತಿ ಪಕ್ಕ ಹುಚ್ಚ ಐತಿನ ತಿಳಿದಿಲ್ಲ ಸಮ ಆದ್ರ ಮಳಕಾಲ ಪಾಟಿ ತಿರುಗುತ್ತಾವತ್ತ ಹೇಳ್ತಾರು ಸಮ ಅಲ್ಲ ಬರೇ ಏನಾಗ್ತದ ನಿನಗ ಇನ್ನ 10 ಹೆಚ್ಚು ಇರ್ಲಿ ಖರೆ ಏನಾಗ್ತದೆ ನಿನ್ನೂ ತಿರುಗತಾವ ಖರೆ ನಾನು ಏನು ತಿರುಗಂಗಿಲ್ಲ. ಹೆಂಗ ಯಾಕಂದ್ರ ಅವ್ ಏನ್ ಮಾಡ್ತಾನ ತಮ್ಮ ಏನ್ ಮಾಡ್ತಾನು ಈ ಕೇಳ್ತಾಳ ಮಳಕಾಲ ಪಾಟಿ ತಿರುಗತಾವತ್ತ ಖರೆ ಹೇಳ್ತಾರೋ
ಹಂಗೇನಾಗಂಗಿಲ್ಲ ಅಲ್ಲಿ ಕೆಲಸ ಹಂಗಾಗ್ತದ ಹೌದಲ್ಲ. ಮಳಕಾಲ ಪಟ್ಟು ನೋಡು ಸಮ ಎದುರು ಅಲ್ಲೇನು ಏನಾಗಿಲ್ಲ ಏನಾಗಿಲ್ಲ ಎಂಟು ಪಾಲು ನಿನ್ನ ಅದಾವ ಖರೆ ಏನಾಗೈತಿ ಒಂಟ ಪಾಲದಾಗ ಡೇಪಿ ಹೊಡೆದು ಹೋಗೈತ ನೀನ ಮುಗಿಸಿ ಬಿಟ್ಟ ನನಗೆ ಹೌದೌದ್ರಿ ಈಕ ಬಂದಾಳ ಮತ್ತ ತಿರುಗಿ ಬಂದಾಳ ಬಂದಾರು ಏನತ್ತ ಏನತ್ತ ನಾನು ಏನ ಹೆಚ್ಚಾಯ್ತು ನಂದು ದ್ವಾರದೈತೆ ಸಮ ಇಟ್ಟರು ನಿನ್ನ ಮಳಕಾಲ ಪಟ್ಟಿ ತಿರುಗ್ತಾವ ಹೇಳ್ತಾಳ ಹೇಳತ್ತಾರ ಆದ್ರ ನೋಡು ಒಂದ ಪಟ್ಟಿನಾಗ ನಿನಗೆ ಸಾಕನಿಸಿ ಬಿಟ್ಟ ಒಂದ ಪಟ್ಟಿನಾಗ ಏನ್ ಬೇಕ ಅದ ಆಗಿ ಹೋಗೈತೆ ತಮ್ಮ ಹೌದೌದ್ರಿ ಆದ್ರ ಇದ್ರಾಗ ಇನ್ನೊಂದ್ ಮಾತು ಕೇಳ್ತಾಳ ಏನ್ ಕೇಳತ್ತಾರ ಮಾತ ನೀ ಹತ್ತು ವರ್ಷದವ ಇದ್ದಾಗ ನಿನಗೆ ಯಾಕೆ ಮಕ್ಕಳ ಮಾಡಕ್ ಬರಲಿಲ್ಲ ಅಂತ ಕೇಳ್ತಾರ ಹತ್ತು ವರ್ಷದ ಹುಡುಗ ಯಾಕೆ ಮಕ್ಕಳ ಮಾಡಾಕ ಬರಂಗಿಲ್ಲ ಅಂತ ಕೇಳ್ತಾಳ ಅವನ ಕೈಯಾಗ ಹೋಗಿ ಸಿಗಂಡ್ಲ ನೋಡಕ್ಕೆ ಹಂಗ ವಿದ್ಯಾ ನಿನಗೆ ಹೇಳ್ತಾನ ನಾ ಪಕ್ಕ ಹುಚ್ಚಿದೀನಿ ಹೆಂಗ ನೀ ಶಾನೆ ಆಗಂಗಿಲ್ಲ ನಿನ್ನ ಮೇಲತ್ತ ಹೆಂಗ್ರಿ ಈಕೇನ್ ಮಾಡಿರ್ತಾಳ ತಮ್ಮ ಏನ್ ಮಾಡಿರ್ತಾರ ಈಗ ಸದ್ದ ನಿನಗೆ ಹತ್ತು ವಯಸ್ಸದವ ಮಕ್ಕಳ ಮಾಡಿದ ಅವನು ಎಷ್ಟು ಮಂದಿನ ತೋರಿಸಲಿ ಬರೀ ಹತ್ತ ವಯಸ್ಸದವ ಏನ್ ಮಾಡ್ಯಾನ ಮಕ್ಕಳ ಮಾಡ್ಯಾನ ಮಕ್ಕಳ ಮಕ್ಕಳ ಮಾಡ್ಯಾನು ಬರೀ ಈಕೆಗೆ ಹೆಂಗ ಹೆಂಗ ಒಟ್ಟು ಈಕೆಗೆ ಒಬ್ಬ ಗಂಡ ಆದ್ರ ಆತ್ ನೋಡು ಮಗಲಾಗ ಅದು ಏಟಾಕಿ ಇಟ್ಟ ಹಾಕಿರುವ ತಕ್ಕ ಅದು ಕೆಲಸ ಮಾಡುದ ಅದು ಏ ಮಾಡುದಲ್ಲ ಹೆಂಗ ಹೆಂಗ್ರಿ ಅದು ಕೆಲಸ ಮಾಡತೈತಿ ನೀ ಕೇಳಬಾರದಾಗಿತ್ತ ಕೇಳಿ ಹೋಗ್ಯದಿ ಹುಚ್ಚು ಹುಡುಗಿ ನಿನಗೆ ಹೇಳ್ತಾನೆ ಕೇಳ ಹೆಂಗ ಆದ್ರ ಮಕ್ಕಳ ಯಾಕೆ ಮಾಡಕ್ ಬರಂಗಿಲ್ಲ ಅಂತ ಕೇಳ್ತಿಕ್ಕರೆ ಅಲ್ಲಿ ಮಕ್ಕಳ ಆಗತ್ತವ ನೀ ಸುಳ್ಳು ಹೇಳಬಾರ್ದಗದ ಹೆಂಗ ನಿನಗೆ 18 ತುಂಬಿತ್ತಂದ್ರ ಏನಾಗ್ತದ ಅಲ್ಲಿ ಸಣ್ಣವಿರ್ಲಿ ದೊಡ್ಡವಿರ್ಲಿ ನೀ ಕೂಡಿದೆ ಅಂದ್ರ ಮಕ್ಕಳ ಆಗಾಕ ಬೇಕಾಗೈತೆ ಹೌದೌದು ಮತ್ ಈಗ ಹೇಳ್ತಾಳು ಮಕ್ಕಳು ಆಗಂಗಿಲ್ಲ ಅವ್ ಮತ್ ಈಗ ಬಂದಾಳ ಹೇಳತ್ತಾರ ಈಕಿನ ಪಕ್ಕ ಹಿಂದದಾಳ ತಮ ಮುಂದ ಬಂದಿಲ್ಲ ಈಕಿನ ಹೌದಲ್ಲ ಯಾಕಂದ್ರ ಬಾಳ ಶಾಣೆ ಅದಾಳು ಶಾಣೆ ಅದಾರು ಇದನ್ನು ಒಂದು ಕೇಳ್ತಾಳ ಏನ್ ಕೇಳತ್ತಾರ ಮಾತ ಮತ್ ನೀ ಹೆಚ್ಚಿಗೆ ಆಗಿ ಹೋಗತ್ ಹೇಳ್ತಾಳ ಹೇಳತ್ತಾರು ನಾ ಈಕಿಗೆ ಒಂದಿದೆ ಒಂದು ಕೇಳಿನಿ ಮಾಸ್ತರ್ ಏನತ್ ಕೇಳಿದ್ರಿ ನಮ್ಮವ ಹಿಂಗ ಗ್ವಾಡಿ ಕಟ್ಟಿ 3 ಫೂಟ್ ಹೊಡೆದಾನ ನಿಮ್ಮಕ್ಕೆ ಯಾವಕ್ಕೆ ಹೊಡೆದಾಳು ಹೊಡೆದ ಹೆಚ್ಚು ಮಾಡಿ ತೋರಿಸ್ಕೊಂಡು ಹೋಗತ್ತ ನಾ ಹೇಳಿನಿ ಹೇಳಿದ್ರಲ್ಲ ಮಾಡಿ ಅಣ್ಣ ಹೆಚ್ಚು ಏ ಮಾಡ್ಬೇಕಲ್ಲ ಹೆಚ್ಚ ಕಾಲ ಮಾಡಿ ನಮ್ಮ ಹಿಂಗ ಹೊಡೆದಾನ 3 ಫೂಟ್ ನಿಮ್ಮ ಹೆಣ್ಮಕ್ಳ ಒಳಗ ತಿಂಡಿ ಇದ್ರ ನಾ ತೀರ್ಸ್ಕೊಂಡು ಹೋಗತ್ ಹೇಳಿ ನಿನಗ ಮತ್ತೆ ಹೆಚ್ಚು ಮಾಡಿ ತೋರಿಸಲ್ಲ ನೋಡುನು ಏ ಮಾಡ್ಬೇಕಲ್ಲ ಹೆಚ್ಚ ಹೆಚ್ಚು ಮಾಡಿ ತೋರ್ಸ ಏ ಮಾಡ್ಬೇಕಲ್ಲ ನೀ ಹೆಣ್ಣು ಯಾವಾಗೂ ಹೆಚ್ಚಾಗಕ್ ಬರಂಗಿಲ್ಲ ಹಂಗ ನೋಡು ನಮ್ಮ ಗಂಡಾರಿಗೆ ಪಗಾರ ಎಟ್ಟಿರ್ತೈತಿ ಎಟ್ಟಿರ್ತದ 1,000 ರೂಪಾಯಿ ಇರ್ತೈತಿ ಈಕೆಗೆ ಪಿಚ್ಚಗಾನಿನ ಪೀರಿಗೆ ಎಟ್ಟಿರ್ತೈತಿ ಎಟ್ಟಿರ್ತದ 500 ಇರ್ತೈತಿ 500 ಅದ 500 ನಮಗೆ ಎತ್ತಂದ್ರ ಇವ್ರಿಗೆ ಎಟ್ಟಿರ್ತದ ಶಿವನಾಳ ವಿದ್ಯಾಗಿ 2,500 2,500 ಅದ 2,500 ನಮಗೆ ಎತ್ತಂದ್ರ ಈಕೆಗೆ 100 ಎಷ್ಟ 100 ರೂಪಾಯಿ 100 ರೂಪಾಯಿ ಅದ 100 ನಮಗೆ ಎತ್ತಂದ್ರ ಈಕೆಗೆ 50 50 ರೂಪಾಯಿ ಅದ 50 ಜೇರ ಕಡತ ನಮಗೆ ಎತ್ತಂದ್ರ ಈಕೆಗೆ 25 25 ಜೇರ ಕಡತ ವಿದ್ಯಾಶ್ರೀ ಹೆಚ್ಚಿಗೆ ಅತ್ ಹೇಳ್ತಿ ಬೆಳದನೆ ಅತ್ ಹೇಳ್ತಿ ಹೇಳತ್ತಾರ ಅದ 25 ಜೇರ ಕಡತ ನಮಗೆ ಎತ್ತಂದ್ರ ನೀ ಸಾಡೆ ಬಾರದಕ್ಕೆ ಹುಚ್ಚು ಹುಡುಗಿ ಹೆಂಗ ದೊಡ್ಡಕ್ಕೆ ಹಾಕಿ ಪಿಚ್ಚುಗಣ್ಣಿನ ಪೀರಿ ಎಲ್ಲಿ ದೊಡ್ಡಕ್ಕೆ ದೊಡ್ಡಕ್ಕೆ ಅದ್ರಾಗ ದೊಡ್ಡಕ್ಕೆ ದೊಡ್ಡಕ್ಕೆ ಮಾಡಿ ತೋರಿಸು ನೋಡುನು ಅಂತ ನಿನಗೆ ಹೇಳಿ ಹೋಗೇನಿ ಆಗಲೇ ಆದ್ರು ಈಗಾದ್ರೂ ಹೇಳ್ತೀನಿ ಕೇಳ ಹೆಂಗ ಗಂಡಸ ನಿನ ಕಿತ್ತಲ ಹೆಂಗ್ರಿ ಊಟ ಮಾಡುವಾಗ 3 ಪಟ್ ಆಟದಾಗ 6 ಪಟ್ ಮಾಡುವಾಗ 8 ಪಟ್ ಮತ್ ಹೆಂಗ ಎಂತವ್ರಿಗಂತೂ ಬಹಳ ಪಟ್ಟ ಆಗಿ ಹೋಗ್ಯಾವ ಬಿಡಿ ಈಕೆ ಮುಗಿಸ ಹೋಗೈತೆ ತಗದನ ನೋಡ ನಮ್ಮ ಅವ್ರು 8 ಮಂದಿ ಹೆಚ್ಚಾಗ್ಯಾರ ನಿಮ್ಮಕ್ಕೆ ಅವಕ್ಕೆ ಹೆಚ್ಚಾಗ್ಯಾರಣ ಹೆಚ್ಚು ಮಾಡ್ರಿ ಹೆಚ್ಚು ಮಾಡಿದ್ರ ತೋರ್ಸತ್ ಹೇಳಿ ಹೋಗಿನ್ಯ ನಿನಗೆ ಮೊದಲ ಹೇಳಿ ಹೋಗಿನ್ಯ ಏನತ್ತ ಏನತ್ತ ಮೂಲ ಸ್ತಂಭದಾಗ ನಿಮ್ಮಕ್ಕೆ ಯಾವಕ್ಕೆ ದಾಳಾಕಿನ ದೊಡ್ಡಕ್ಕೆ ಮಾಡಿ ತೋರಿಸು ಅವ್ರ ತಾಯಿ ತಂದೆ ಯಾರದಾರತ್ತ ನಾ ಕೇಳಿ ಹೋಗಿನ್ಯ ಕೇಳ ಮೂಲ ಸ್ತಂಭದಾಗ ಯಾರದಾರತ್ತ ಕೇಳಿ ಹೋಗಿನ್ಯ ಅದು ಅಲ್ಲ ಇನ್ನೊಂದು ಮಾತಿಟ್ಟಿನ ನಿನಗ ಏನತ್ತ ನಮ್ಮ ಗಂಡ ಮಕ್ಕಳ ಸಹಾಯ ಕೇಳಿರಬಾರದು ಕೇಳಿರಬಾರದು ಅವರ ಕಡೆ ಒಡಿಬುದ್ದಿ ಕೇಳಿರಬಾರದು ಅವರ ಕಡೆ ಒಟ್ಟ ಹೋಗಿರಬಾರದು ಹಂಗ ನಿಮ್ಮಕ್ಕೆ ಯಾವಕ್ಕೆ ಹೆಚ್ಚಿಗೆ ಆಗ್ಯಾಳ ಹೋಗಿ ಕೇಳ ತಿಳಿನ್ಯ ಆದ್ರ ಈಕೇನತ್ ಹೇಳ್ತಾಳು ಏನ್ ಹೇಳ್ತಾರ ನಿಮ್ಮ ಸಿರಿ ಉಠಾನ ಹೌದ ಯಾವ ಕೃಷ್ಣ ಪರಮಾತ್ಮಗ ಬಂದಾಳ ಕೃಷ್ಣ ಪರಮಾತ್ಮನ ತಂದಾಳ ನಿಮ್ಮ ಗೋಪ್ಯಾರಿ ಏನ್ ಮಾಡ್ತೀವಿ ತಂದಾಳ ನಿಮ್ಮ ಗೋಪ್ಯಾರಿ ಏನ್ ಮಾಡ್ತಿದ್ರ ಮೊದಲು ಇವ್ರು ಗೋಪ್ಯಾರಿ ಏನ್ ಮಾಡ್ತಿದ್ರು ಕೇಳೋಣ ನೋಡು ಶಿರಿ ಕೊಟ್ಟದ ನಿನಗ ಸುದ್ದಿ ಬ್ಯಾರೆ ಹೇಳ್ತಾನ ಬರೇ ನಮ್ಮ ಕೃಷ್ಣ ಕೊಳಲು ಊದಿದ್ರ ನಿಮ್ಮ ಗೋಪಿಕಾ ಸ್ತ್ರೀಯರ ಸೀರೆ ಎಲ್ಲ ಹೋಗಿ ಗಿಡದಾಗ ಕೂತಾವ ಗಿಡ ಏರ್ ಕೂತಾವ ಆಕೆಗೆ ಮೊದಲು ಸೀರೆ ಕೊಟ್ಟ ಬರೋಗ ಮಶಿಬನಾಳ ಹುಡುಗಿ
ನೀವು ಮೊದಲು ಹೋಗಿ ಕೊಟ್ಟು ಬರೋ ಇದ್ಯಾ ಬರೇ ನಮ್ಮ ಕೃಷ್ಣ ಕೊಳಲು ಊದಿದಕ್ಕಾಗಿ ಗಿಡ ಎಲ್ಲ ಹೋಗಿ ಗಿಡದಾಗ ಕೂತಾವ್. ಹೌದ ಮೊದಲು ನೀನು ಸೀರಿದ ನೀ ತಗ ಹಿಂದಾಗಡೆ ನಾನು ಸೀರಿದ ನೀನ ಬದ್ಲೆ ಕೂತದ ಅವ್ರು ಗುಡಿಸಿ ಬರೋ. ಹೌದಲ್ಲ ಯಾಕಂದ್ರೆ ಹಂಗೇನು ಮಾಡಕ್ ಹೋಗ್ಬೇಡ, ಇಲ್ಲಿ ಕೊಟ್ಟು ಉಪಕಾರ ಇಲ್ಲಿ ಮಾಡ್ಬೇಕಾಗೈತಿ ಶಾನೆ ಅದಿ. ಹೌದು ನಾ ಏನು ಕೇಳಿದ್ನಿ, ನಿಮ್ಮ ದ್ರೌಪದಿಗೆ 5 ಗಂಡರದಾರ, ಆದ್ರೂ ಆಕೆ ಹಂಗ ಹೆಚ್ಚಲಿಕ್ಕೆ ಅರಣ್ಯದ ಅವನ ಮೇಲೆ ಮನಸ್ಸು ಮಾಡಿ ಅವತ್ತ ನಾ ಹೇಳಿ ಹೋಗಿನಿ. ಈಕ್ಯು ತಂದ ನೋಡು ಹೆಂಗ ಹಂಗ ತಂದ ಏ ಬಾಳ ಚಂದ ಹೇಳ ತಮ್ಮ ಹೆಂಗ ಶಾನೆ ಅದಾರ ಹುಡುಗಿ ಹೆಂಗದಾರ ಶಾನೆ. ಯಾಕಂದ್ರೆ 5 ಕೂಡಿ ಹೋದ್ರತ ಅಲ್ಲಿ ಒಬ್ಬ ಋಷಿ ಇದ್ದತ್ತ, ಅವಾಗ ಏನಾತತ ಕರ್ನೊಬ್ಬ ನಮ್ಮ ಕಡೆ ಇದ್ರ ನೋಡಿ ನಾ ಅಂದಳತಿ ಮತ್ತೆ ಅಲ್ಲಿ